ಜನತಾದಳ ಅಂತಕ್ಕಂಥ ಪಕ್ಷವನ್ನೇ ವಿಸರ್ಜನೆ ಮಾಡ್ತೀವಿ ಕಾಂಗ್ರೆಸ್ ಬಿ ಜೆ ಪಿಯವ್ರ ಥರ ಇವತ್ತು ಸುಳ್ಳೇಳಿ ಈ ನಾಡಿನ ಸಂಪತ್ತನ್ನು ಲೂಟಿ ಮಾಡಿ ಒಬ್ಬರಿಗೊಬ್ಬರು ಏನು ಕೆಸರಾಚಾಟ ಮಾಡ್ತಾ ಇದ್ದಾರೆ ಲಿಂಗೇಶು ಈ ಕುಟುಂಬದ ಒಬ್ಬ ಪ್ರಾಮಾಣಿಕವಾದಂಥ ಸದಸ್ಯರಿದ್ದಾರೆ ಅವರಿಗೆ ಕಳೆದ ಮೂರು ವರ್ಷದ ಹಿಂದೆ ನನ್ನ ಮೈತ್ರಿ ಸರ್ಕಾರದಲ್ಲಿ ಯಾವ್ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿದ್ರು ಏನೇನು ಆಮಿಷ ಒಡ್ಡಿದ್ರು ನನಗೆಲ್ಲ ಮಾಹಿತಿ ಇದೆ ಅದೆಲ್ಲವನ್ನು ಧಿಕ್ಕರಿಸಿ ನನಗೆ ಇವತ್ತು ರಾಜಕೀಯವಾಗಿ ಸ್ಥಾನಮಾನ ಕೊಟ್ಟವರು ಜನತಾದಳದ ಕಾರ್ಯಕರ್ತರು ನಾನು ಅವ್ರಿಗೆ ಮೋಸ ಮಾಡೋದಿಲ್ಲ ದೇವೇಗೌಡರಿಗೆ ಮೋಸ ಮಾಡೋದಿಲ್ಲ ಅಂಥೇಳಿ ನಿಷ್ಠೆಯಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಅವತ್ತು ಅವ್ರ ಎಲ್ಲವನ್ನ ತಿರಸ್ಕಾರ ಮಾಡೋದು ಕುಮಾರಸ್ವಾಮಿಯವರ ಮೇಲೂ ಪ್ರಭಾವ ಬೀರಿದ್ರು ಅವರೆಲ್ಲ ನಿಷ್ಠೆಯಿಂದ ಇದ್ದರು ಆ ನಿಷ್ಠೆಗೆ ಜಯ ಇದೆ ಈ ಚಂಗಿ ಬಿಂಗೆ ವ್ಯವಹಾರ ಆಡ್ತಕ್ಕಂಥವ್ರು ಭಾಳ ದಿನ ನಡೆಯಲ್ಲ ಗೊತ್ತಿದೆ ನನಗೆ ಭಾಳ ದಿವಸ ನಡೆಯೋದೆ ಒಂದು ವೇದಿಕೆ ಮುಖಾಂತರ ಹೇಳ್ತೇನೆ ತಪ್ಪನ್ನು ಸರಿಪಡಿಸ್ಕೊಳ್ಳಿ ನಾನು ಯಾರಿಗೂ ದಮ್ಮಯ್ಯ ಅನ್ನೋದಿಲ್ಲ ದಮ್ಮಯ್ಯ ಅಂತಕ್ಕಂಥದ್ದು ನಿಮ್ಮ ಮುಂದೆ ನಾನು ಬೇಡ್ಕೋತೀನಿ ಈ ರಾಜ್ಯದ ಆರೂವರೆ ಕೋಟಿ ಜನತೆ ಮುಂದೆ ಪ್ರಾಮಾಣಿಕವಾಗಿ ನಡ್ಕೊಳ್ತಕ್ಕಂಥ ಪ್ರಾಯಶ್ಚಿತ ಪಶ್ಚಾತ್ತಾಪ ಪಟ್ಟು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಈ ಪಕ್ಷದಲ್ಲಿ ಮುಂದುವರೆದ್ರೆ ಮುಂದುವರಿಬಹುದು ಆದರೆ ಈ ಪಕ್ಷದಲ್ಲಿ ಇದ್ಕೊಂಡು ನಮಗೆ ಕುತ್ತಿಯ ಕುಯ್ಯೋ ಕೆಲಸ ಮಾಡಬೇಡಿ ನಂಬ್ತಕ್ಕಂಥ ನಂಬಿಕೆ ಮಾಡಿ ವಿಶ್ವಾಸ ದ್ರೋಹ ಮಾಡಿ ಆ ವಿಶ್ವಾಸಕ್ಕೆ ದ್ರೋಹ ಮಾಡದೆ ತೀರ್ಮಾನ ಯಾರು ಬೇಕಾದರೂ ತಗೊಳ್ಳಿ ನೀವಿದ್ದೀರಿ ನಮ್ಮನ್ನು ಕಾಪಾಡಲಿಕ್ಕೆ ಇದನ್ನು ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ಇವತ್ತು ಯಾವೊಂದು ಈ ರಾಜ್ಯದ ಹಲವಾರು ರೀತಿಯ ಸಮಸ್ಯೆಗಳು ಎದುರಿಸ್ತಾ ಇದ್ದೇವೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈ ನಾಡಿನಲ್ಲಿ ಶಾಶ್ವತವಾಗಿ ಬೇರಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಹುಬ್ಬಳ್ಳಿ ಗಲಾಟೆ ಡಿ ಜೆ ಎಳ್ಳಿದಿರಲಿ ಏನೇನು ನಡೀತಾ ಇದೆ ನೋಡ್ತಾ ಇದ್ದೀರಿ ಇದಕ್ಕೆ ಮಾರು ಹೋಗಬೇಡಿ ಇದಕ್ಕೆ ಬಲಿಯಾಗಬೇಡಿ ನಮಗೂ ಬೇಕಾಗಿರೋದು ಹಸಿದ ಹೊಟ್ಟೆಗೆ ಬದುಕು ನಮ್ಮ ಮಕ್ಕಳ ಭವಿಷ್ಯ ಇದಕ್ಕೆ ನಾವು ಯಾವ ರೀತಿ ಕನ್ನಡ ನಾಡನ್ನು ಕಟ್ಟಬೇಕು ಈ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನುೇಳಿ ಇವತ್ತಿನ ಸಭೆಯಲ್ಲಿ ತಾವೆಲ್ಲರೂ ಎರಡು ದಿನದಲ್ಲಿ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ರು ಇವತ್ತು ಹಾಸನ ಜಿಲ್ಲೆಯ ಎಲ್ಲ ನಮ್ಮ ನಾಯಕರು ಅವರ ನೇತೃತ್ವದಲ್ಲಿ ಪ್ರಜ್ವಲ್ ಅವರ ನೇತೃತ್ವದಲ್ಲಿ ತಾವೇನು ಇವತ್ತೆಲ್ಲ ಸೇರಿದ್ದೀರಿ ಅವರು ಲಿಂಗೇಶ್ ಅವರು ಎಲ್ಲರೂ ಸೇರಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ಅಂತ ವಂದನೆಗಳಷ್ಟೇ ಅಲ್ಲ ಈ ಜಿಲ್ಲೆಯ ಋಣ ಅಷ್ಟೇ ಅಲ್ಲ ಈ ನಾಡಿನ ಜನತೆಯ ಋಣ ತೀರಿಸ್ತಕ್ಕಂಥದ್ದು